ಸ್ನೇಹಿತರೆ, ಎಂದಾದರೂ ನಿಮಗೆ ಇಂಥ ಕನಸುಗಳು ಬಿದ್ದಿವೆಯಾ? ಇಲ್ಲಿ ನೀವು ಯಾವ ರೀತಿಯ ಮನುಷ್ಯರನ್ನ ನೋಡಿರ್ತೀರಂದ್ರೆ ಇವರು ಸಾವನ್ನಪ್ಪಿರ್ತಾರೆ. ಇಲ್ಲಿ ಕೆಲವರು ನಿಮಗೆ ಪರಿಚಯ ಇರುವಂಥ ವ್ಯಕ್ತಿಗಳು ಇರ್ತಾರೆ, ಆದರೆ ಅವರು ಈ ಜಗತ್ತಿನಲ್ಲಿ ಬದುಕಿರೋದಿಲ್ಲ. ಆದರೂ ಸಹ ಪದೇ ಪದೇ ನಿಮ್ಮ ಕನಸಿನಲ್ಲಿ ಅವರೆಲ್ಲರೂ ಬರ್ತಾ ಇರ್ತಾರೆ. ಹಾಗಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ಕೊನೆಯ ತನಕ ನೋಡಿರಿ. ಯಾಕಂದರೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕನಸುಗಳ ಕೆಲವು ಯಾವ ರೀತಿಯ ರಸಗಳನ್ನು ತಿಳಿಸ್ಕೊಡ್ತೀವಂದರೆ ಇವುಗಳ ಬಗ್ಗೆ ಅಂತೂ ಈ ಮೊದಲು ನೀವು ಕೇಳಿರಲು ಸಾಧ್ಯವೇ ಇಲ್ಲ. ಇಲ್ಲಿ ವಿಜ್ಞಾನವು ಅದೆಷ್ಟೇ ಮುಂದುವರಿಯಲಿ, ಇಲ್ಲಿಯ ತನಕ ವಿಜ್ಞಾನಿಗಳಿಗೆ ಕನಸುಗಳ ಹಿಂದೆ ಇರುವಂಥ ರಹಸ್ಯವನ್ನು ತಿಳಿಯಲು ಸಾಧ್ಯವೇ ಆಗಿಲ್ಲ. ಯಾಕಂದರೆ ಹಲವಾರು ಜನರಲ್ಲಿ ಏನಾಗುತ್ತದೆ ಅಂದರೆ ಅವರು ಯಾವ ಕನಸುಗಳನ್ನು ಕಂಡಿರ್ತಾರೋ ಅವು ನಿಜ ಆಗಿಬಿಡುತ್ತವೆ. ನಿಮ್ಮ ಜೊತೆಯೂ ಸಹ ಈ ರೀತಿ ನಡೆದಿರಬಹುದು. ಕೆಲವು ಘಟನೆಗಳು ನಡೆಯೋದನ್ನು ನೀವು ಕನಸಿನಲ್ಲಿ ನೋಡಿರ್ತೀರ, ಮಾರನೇ ದಿನ ಎದ್ದ ನಂತರ ಅವು ನಿಮ್ಮ ಜೊತೆ ನಡೆದು ಬಿಡುತ್ತವೆ. ನಿಮ್ಮ ಜೊತೆಯೂ ಈ ರೀತಿ ಯಾವತ್ತಾದರೂ ಆಗಿದ್ದರೆ ನಮಗೆ ಕಾಮೆಂಟ್ನಲ್ಲಿ ಬರೆದು ಖಂಡಿತ ತಿಳಿಸಿ. ತಮ್ಮ ಯೋಗ್ಯಾಭ್ಯಾಸದಿಂದ ಪ್ರಾಚೀನ ಕಾಲದ ಗುರುಗಳು ಸ್ವಪ್ನಶಾಸ್ತ್ರ ನೀತಿಯನ್ನು ಬರೆದಿದ್ದಾರೆ. ಇಲ್ಲಿ ಕನಸಿನ ಬಗ್ಗೆ ಕೆಲವು ಯಾವ ರೀತಿಯ ರಹಸ್ಯಗಳನ್ನು ತಿಳಿಸಿದ್ದಾರೆಂದರೆ ಇವುಗಳ ಬಗ್ಗೆ ವಿಜ್ಞಾನಿಗಳಿಗೆ ಇವತ್ತಿಗೂ ಸಹ ತಿಳಿಯಲು ಸಾಧ್ಯವೇ ಆಗಿಲ್ಲ. ನಮ್ಮ ಸ್ವಪ್ನಶಾಸ್ತ್ರದಲ್ಲಂತೂ ಹಲವಾರು ರೀತಿಯ ಕನಸುಗಳ ಬಗ್ಗೆ ವರ್ಣನೆ ಕೊಟ್ಟಿದ್ದಾರೆ. ಕನಸಿನಲ್ಲಿ ಪಂಚತತ್ವಗಳನ್ನು ನೋಡೋದು, ಪ್ರಾಣಿಗಳನ್ನು ನೋಡೋದು, ದೇವರಾಗಲಿ, ಭೂತ ಪಿಶಾಚಿಗಳು, ರಾಕ್ಷಸರು ಕಾಣೋದಾಗಲಿ, ಸತ್ತುಹೋದವರು ಕನಸಿನಲ್ಲಿ ಕಾಣುವುದರ ಅರ್ಥ ಕೂಡ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಇಂದು ನಾವು ನಿಮಗೆ ಸ್ವಪ್ನಶಾಸ್ತ್ರದ ಅನುಸಾರವಾಗಿ ಕನಸಿನಲ್ಲಿ ಸತ್ತುಹೋದ ವ್ಯಕ್ತಿಗಳನ್ನು ಕಾಣುವುದರ ಅರ್ಥ ಏನಾಗಿದೆ, ಈ ಕನಸಿನ ಹಿಂದೆ ಇರುವಂಥ ರಹಸ್ಯಗಳನ್ನು ಇಂದು ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಹಾಗಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ತಪ್ಪದೇ ನೋಡಿ, ಯಾಕಂದರೆ ಈ ಮಾಹಿತಿಯು ನಿಮಗೂ ಸಹ ತುಂಬಾ ಉಪಯೋಗಕ್ಕೆ ಬರುತ್ತದೆ. ಈ ಸತ್ಯಗಳನ್ನು ತಿಳಿದುಕೊಂಡ ನಂತರ ನಿಮಗೂ ಸಹ ಕೆಲವು ಕನಸುಗಳ ಬಗ್ಗೆ ತಿಳಿಯುತ್ತದೆ. ಹಾಗಾಗಿ ವಿಡಿಯೋ ನೋಡೋ ಮುನ್ನ ನಿಮ್ಮಲ್ಲಿ ನಮ್ಮೊಂದು ಚಿಕ್ಕ ರಿಕ್ವೆಸ್ಟ್ ಇದೆ. ವಿಡಿಯೋವನ್ನು ಬೇಗನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಇರುವ ಕೆಂಪು ಬಟನ್ ಒತ್ತಿ ಪಕ್ಕದಲ್ಲಿನ ಬೆಲ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ. ಇದರಿಂದ ದಿನವೂ ಇಂಥ ಹೊಸ ವಿಡಿಯೋಗಳನ್ನ ನೀವು ಎಲ್ಲರಿಗಿಂತ ಮೊದಲು ನೋಡ್ಬೋದು. ಸ್ನೇಹಿತರೆ, ನಮ್ಮ ಸ್ವಪ್ನಶಾಸ್ತ್ರದ ಅನುಸಾರವಾಗಿ ನಿಮ್ಮ ಕನಸಿನಲ್ಲಿ ಏನಾದರೂ ಮೃತ ವ್ಯಕ್ತಿಗಳು ಕಂಡು ಬಂದರೆ ಯಾವುದೋ ಒಂದು ಸಂಕಟದ ಬಗ್ಗೆ ಅವರು ನಿಮಗೆ ತಿಳಿ ಹೇಳ್ತಾ ಇದ್ದಾರೆ ಅಂತಲೇ ಅರ್ಥ ಆಗುತ್ತೆ. ಅಂದರೆ ಮೃತ ವ್ಯಕ್ತಿಗಳು ಯಾವುದೋ ಒಂದು ಸಂದೇಶವನ್ನು ನಿಮಗೆ ತಲುಪಿಸಲು ನಿಮ್ಮ ಕನಸಿನಲ್ಲಿ ಅವರು ಬಂದಿರ್ತಾರೆ. ಒಂದು ವೇಳೆ ನಿಮಗೆ ಇಷ್ಟ ಆದಂಥ ವ್ಯಕ್ತಿಗಳು ಕನಸಿನಲ್ಲಿ ಬಂದರೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ಸಕಾರಾತ್ಮಕ ವಿಷಯಗಳನ್ನು ತರಲು, ಭವಿಷ್ಯದಲ್ಲಿ ನಡೆಯುವಂಥ ತೊಂದರೆಗಳನ್ನು ತಡೆಯಲು ಮೊದಲೇ ಅವರು ನಿಮಗೆ ಸೂಚನೆಯನ್ನು ಕೊಡಲು ಬಂದಿರ್ತಾರೆ. ಸ್ವಪ್ನಶಾಸ್ತ್ರದ ಅನುಸಾರವಾಗಿ ಒಂದು ವೇಳೆ ಯಾವುದೋ ಒಂದು ರೋಗದ ಕಾರಣದಿಂದಾಗಿ ವ್ಯಕ್ತಿಯ ಮೃತೆಯಾಗಿದ್ದರೆ ಕನಸಿನಲ್ಲಿ ಆ ವ್ಯಕ್ತಿ ಏನಾದರೂ ಆರೋಗ್ಯವಾಗಿರೋದು ನಿಮಗೆ ಏನಾದರೂ ಕಂಡು ಬಂದರೆ ಇದರ ಅರ್ಥ ಅವರಿಗೆ ಬೇರೆ ಜನ್ಮ ಸಿಕ್ಕಿದೆ ಅಂತಲೇ ಅರ್ಥ ಆಗಿದೆ. ಹಾಗಾಗಿ ಅವರ ಬಗ್ಗೆ ಚಿಂತೆ ಮಾಡೋದನ್ನು ಬಿಟ್ಟು ನೀವು ಖುಷಿಯಾಗಿರೋದು ಒಳ್ಳೆಯದಾಗಿದೆ. ಒಂದು ವೇಳೆ ಚೆನ್ನಾಗಿರುವಂಥ ವ್ಯಕ್ತಿ ಆಕಸ್ಮಿಕವಾಗಿ ಸಾವನ್ನಪ್ಪಿದ್ರೆ ಅವರು ನಿಮ್ಮ ಕನಸಿನಲ್ಲಿ ಬಂದು ಅನಾರೋಗ್ಯದಿಂದ ಇರುವುದು ನಿಮಗೆ ಕಾಣ್ತಾ ಇದ್ರೆ ಇದರ ಅರ್ಥ ಅವರು ನಿಮ್ಮಲ್ಲಿ ಏನೋ ಬಯಸ್ತಾ ಇದ್ದಾರಂತಲೇ ಅರ್ಥ ಆಗುತ್ತೆ. ಒಂದು ವೇಳೆ ಅವರಿಗೆ ಏನಾದರೂ ಆಸೆಗಳಿದ್ದರೆ ಅವುಗಳನ್ನು ಪೂರ್ತಿ ಮಾಡಿ ಅಂತ ನಿಮಗೆ ತಿಳಿಸಲು ಅವರು ನಿಮ್ಮ ಕನಸಿನಲ್ಲಿ ಬರ್ತಾ ಇರ್ತಾರೆ. ಹಾಗಾಗಿ ಅವರು ಯಾವ ವಿಷಯದ ಬಗ್ಗೆ ಯಾವ ದಿಕ್ಕಿ ನಡೆ ನಿಮಗೆ ಸೂಚನೆಗಳನ್ನು ಕೊಡ್ತಾ ಇರ್ತಾರೋ ಅವುಗಳ ಬಗ್ಗೆ ನೀವು ಯೋಚನೆ ಮಾಡೋದು ಒಳ್ಳೆಯದಾಗಿದೆ. ಒಂದು ವೇಳೆ ಕನಸಿನಲ್ಲಿ ಜೀವಂತ ವ್ಯಕ್ತಿ ಏನಾದರೂ ಮೃತ ಆಗಿರುವುದನ್ನು ನಿಮ್ಮ ಕನಸಿನಲ್ಲಿ ಕಂಡು ಬಂದರೆ ಇದು ಒಳ್ಳೆಯ ಸಂಕೇತ ಅಂತ ತಿಳಿಯಲಾಗಿದೆ. ಸ್ವಪ್ನಶಾಸ್ತ್ರದ ಅನುಸಾರವಾಗಿ ಒಂದು ವೇಳೆ ನಿಮಗೆ ಏನಾದರೂ ಇಂಥ ಕನಸು ಬಿದ್ದರೆ ಅಂಥ ವ್ಯಕ್ತಿಯ ಆಯಸ್ಸಿನಲ್ಲಿ ವೃದ್ಧಿ ಆಗೋದರ ಸೂಚನೆ ಕೂಡ ಇದು ಆಗಿರುತ್ತದೆ. ಒಂದು ವೇಳೆ ಮೃತ ವ್ಯಕ್ತಿಗಳು ನಿಮ್ಮ ಕನಸಿನಲ್ಲಿ ಬಂದರೆ, ಒಂದು ವೇಳೆ ಅವರು ನಿಮ್ಮ ಜೊತೆ ಏನೋ ಮಾತುಗಳನ್ನು ಆಡದೆ ಮೌನವಾಗಿ ನಿಂತಿದ್ದರೆ ನಿಮ್ಮನ್ನು ತಪ್ಪು ಹಾದಿಯಲ್ಲಿ ಹೋಗದಂತೆ ಅವರು ತಡೆಯಲು ಬಂದಿದ್ದಾರೆ ಅಂತಲೇ ಅರ್ಥ ಆಗಿದೆ. ಒಂದು ವೇಳೆ ಮೃತ ಹಿರಿಯರು ನಿಮಗೆ ಕನಸಿನಲ್ಲಿ ಆಶೀರ್ವಾದಗಳನ್ನು ನೀಡ್ತಾ ಇದ್ದರೆ ಇವು ತುಂಬಾ ಶುಭ ಸಂಕೇತ ಆಗಿವೆ. ಇದರ ಅರ್ಥ ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ನಿಮಗೆ ಯಶಸ್ಸು ಸಿಗಲಿದೆ ಅಂತಲೇ ಅರ್ಥ ಮಾಡ್ಕೊಳ್ಳಿ. ಒಂದು ವೇಳೆ ಮೃತ ವ್ಯಕ್ತಿಗಳು ಕನಸಿನಲ್ಲಿ ದುಃಖದಿಂದಿರೋದು ನಿಮಗೆ ಕಂಡು ಬಂದರೆ ನಿಮ್ಮ ಯಾವುದೋ ಒಂದು ಕಾರ್ಯದ ಕಾರಣದಿಂದಾಗಿ ಅವರು ನಿಮ್ಮ ಮೇಲೆ ಸಿಟ್ಟಾಗಿರ್ತಾರೆ. ಒಂದು ವೇಳೆ ಮೃತ ವ್ಯಕ್ತಿಗಳು ನಿಮ್ಮ ಕನಸಿನಲ್ಲಿ ನಿರ್ವಸ್ತ್ರ ಆಗಲಿ, ಶೂ ಚಪ್ಪಲಿ ಇಲ್ಲದೆ ಹಸಿವಿನಿಂದ ಕೂಡಿರೋದನ್ನಾದರೂ ನಿಮಗೆ ಕಂಡು ಬರ್ತಾ ಇದ್ರೆ ಇದರ ಅರ್ಥ ಇವುಗಳ ಅವಶ್ಯಕತೆ ಅವರಿಗೆ ತುಂಬಾ ಇರುತ್ತದೆ. ಇದಕ್ಕಾಗಿ ನೀವು ಯಾವುದಾದ್ರೂ ಒಂದು ದೇವಾಲಯಕ್ಕೆ ಆಗಲಿ ಅಥವಾ ಬ್ರಾಹ್ಮಣರಿಗೆ ಇವುಗಳ ದಾನ ಮಾಡೋದು ಒಳ್ಳೆಯದಾಗಿದೆ. ಒಂದು ವೇಳೆ ಮೃತ ವ್ಯಕ್ತಿಗಳು ನಿಮ್ಮ ಕನಸಿನಲ್ಲಿ ಹೊಳೆಯೋದು ಅಥವಾ ಆಕಾಶದಲ್ಲಿ ಇರೋದೇನಾದರೂ ಕಂಡು ಬಂದರೆ ಅವರಿಗೆ ಮುಕ್ತಿ ಸಿಕ್ಕಿದೆ ಅಂತಲೇ ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರೆ, ನಿಮಗೂ ಏನಾದರೂ ಕನಸಿನಲ್ಲಿ ಸತ್ತುಹೋದ ವ್ಯಕ್ತಿಗಳು ಕಂಡು ಬರ್ತಾ ಇದ್ರೆ ನಮಗೆ ಕಾಮೆಂಟ್ನಲ್ಲಿ ಖಂಡಿತ ಬರೆದು ತಿಳಿಸಿ. ವಿಡಿಯೋವನ್ನು ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.